ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಿಮ್ಮ ಕನ್ನಡ ನೋಡ್ಕೋರ ಬನ್ನಿ ಇನ್ನೊಂದು ಹೊಸ ಜೊತೆ ಒಂದು ಹೊಸ ಬಿಸ್ನೆಸ್ ಇನ್ಫಾರ್ಮೇಶನ್ ಜೊತೆ ಹೌದು ಸ್ನೇಹಿತರೆ ನಿಮಗೋಸ್ಕರ ಒಂದು ಒಳ್ಳೆ ಬಿಸ್ನೆಸ್ ಐಡಿಯಾ ತೊಗೊಂಬರದೆ ತುಂಬಾ ದಿನ ಆಗ್ಬಿಟ್ಟಿತ್ತು ಸೊ ಅದಕ್ಕೋಸ್ಕರ ಒಂದು ಬೆಸ್ಟ್ ಬಿಸ್ನೆಸ್ ಐಡಿಯಾ ಅದು ಕೂಡ ಕೇವಲ ಎಂಬತ್ತು ಸಾವಿರದಲ್ಲಿ ಪ್ರಾರಂಭ ಮಾಡಬಹುದು ಅದರಿಂದ ಲಕ್ಷಾಂತರ ರೂಪಾಯಿ ನೀವು ಇಲ್ಲಿ ಗಳಿಸಬಹುದು ವೀಕ್ಷಕರೇ ಹಾಗಾದರೆ ಆ ಬಿಸ್ನೆಸ್ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಅದುವೇ ಮೊಬೈಲ್ ಲ್ಯಾಮಿನೇಷನ್ ಅಥವಾ ಮೊಬೈಲ್ ಗ್ಲಾಸ್ಗಳೇನಿರ್ತವೆ ಆ ಗ್ಲಾಸ್ಗಳನ್ನು ರೀಪ್ಲೇಸ್ ಮಾಡುವಂತಹ ಬಿಸ್ನೆಸ್ ಹೌದು ವೀಕ್ಷಕರೇ ತುಂಬ ಜನ ಅಂತ ಇವಾಗ ಆಲ್ಮೋಸ್ಟ್ ಪ್ರತಿಯೊಬ್ಬರ ಹತ್ರನೂ ಕೂಡ ಸ್ಮಾರ್ಟ್ಫೋನ್ಸ್ ಇದೆ ಈವನ್ ನಮ್ಮ ಎಲ್ಡರ್ಸ್ಗಳು ಅಮ್ಮ ಅಜ್ಜಿ ಅಜ್ಜ ತಾತ ಪ್ರತಿಯೊಬ್ಬರಿಗೂ ಕೂಡ ನಾವು ಮೊಬೈಲ್ಗಳನ್ನು ಕೊಡಿಸ್ತಾ ಇದ್ದೀವಿ ಸ್ಮಾರ್ಟ್ಫೋನ್ಗಳನ್ನು ರೂಢಿ ಮಾಡಿಸ್ತಾ ಇದ್ದೀವಿ ಆದರೆ ಯಾವಾಗ ಸ್ಮಾರ್ಟ್ ಫೋನ್ಗಳು ಜಾಸ್ತಿ ಆಗ್ತಾ ಹೋಯ್ತು ಸ್ಮಾರ್ಟ್ ಫೋನ್ಗಳು ಬಿದ್ದು ಒಡೆದು ಹೋಗುವ ಸಾಧ್ಯತೆಗಳು ಜಾಸ್ತಿ ಆಗ್ತಾ ಇದೆ ವೀಕ್ಷಕರೇ ಆ್ಯಂಡ್ ಇದರಿಂದ ಏನಾಗ್ತಿದೆ ಅಂತಂತಂದರೆ ನಾವು ಏನು ಸ್ಕ್ರೀನ್ ರಿಪ್ಲೇಸ್ಮೆಂಟ್ ಮಾಡಕ್ಕೆ ಹೋಗ್ತೀವಿ ಅಲ್ಲಿ ಅಂಗಡಿಯವರು ಏನು ಹೇಳ್ತಾರೆ ಅಂತಂತಂದರೆ ಕಂಪ್ಲೀಟ್ ಡಿಸ್ಪ್ಲೇನೇ ಚೇಂಜ್ ಮಾಡಬೇಕು ಅಂತ ಹೇಳ್ತಾರೆ ವೀಕ್ಷಕರೇ ಆದರೆ ಇಲ್ಲೊಂದು ಆಪ್ಷನ್ಸ್ ಇದೆ ಹೌದು ವೀಕ್ಷಕರೇ ಮೊಬೈಲ್ನ ಕಂಪ್ಲೀಟ್ ಡಿಸ್ಪ್ಲೇ ಒಳಗಡೆ ಡಿಸ್ಪ್ಲೇನೇ ಚೇಂಜ್ ಮಾಡುವ ಅಗತ್ಯ ಪ್ರತಿಸತಿನೂ ಇರೋದಿಲ್ಲ ಅಂತ ಹೇಳ್ಬೋದು ಕೆಲವೊಂದು ಸತಿ ಏನಾಗತ್ತೆ ಅಂತಂದರೆ ಮೇಲ್ಗಡೆಯ ಈ ಗ್ಲಾಸ್ ಏನಿರುತ್ತೆ ಆ ಗ್ಲಾಸ್ ಮಾತ್ರ ಹೋಗಿರುತ್ತೆ ವೀಕ್ಷಕರೇ ಎಸ್ ಅದನ್ನು ಕೂಡ ನೀವು ಚೇಂಜ್ ಮಾಡಿಬಿಟ್ಟು ಒಂದು ಒಳ್ಳೆಯ ಆದಾಯವನ್ನು ಇಲ್ಲಿ ಗಳಿಸ್ಬೋದು ವೀಕ್ಷಕರೇ ಈ ಬಿಸ್ನೆಸ್ ಕೇವಲ ಸಿಟೀಸ್ಗಳಲ್ಲಿ ಮಾತ್ರವಲ್ಲ ಹಳ್ಳಿ ಇರ್ಬೋದು ಚಿಕ್ಕ ಹಳ್ಳಿ ದೊಡ್ಡ ಹಳ್ಳಿ ಆ್ಯಂಡ್ ಕಾಮನ್ ಸಿಟೀಸ್ ಟೈರ್ ಒನ್ ಟೈರ್ ಟು ಸಿಟೀಸ್ಗಳಲ್ಲೂ ಕೂಡ ಒಂದು ಒಳ್ಳೆ ಬಿಸ್ನೆಸ್ ಆಗಿ ನೀವು ಇದನ್ನು ನಡೆಸ್ಬೋದು ಅದು ಕೂಡ ಚಿಕ್ಕ ಜಾಗದಿಂದ ಆ್ಯಂಡ್ ಕಡಿಮೆ ಬಂಡವಾಳದಿಂದ ಹೌದು ವೀಕ್ಷಕರೇ ಏನು ಈ ಸ್ಟೆಪ್ಸ್ ಕೆಳಗಡೆ ಇದೆಲ್ಲ ಮಾಡಿರ್ತಾರೆ ಶಾಪ್ಸ್ಗಳು ಮಾಡಿರ್ತಾರೆ ಆ ಶಾಪಿಂದನೂ ಕೂಡ ನೀವು ಈ ಬಿಸ್ನೆಸ್ಸನ್ನು ಆರಾಮವಾಗಿ ರನ್ ಮಾಡ್ಬೋದು ವೀಕ್ಷಕರೇ ಕಾರಣ ಏನಂತಂದರೆ ಇಂದಿನ ವಿಡಿಯೋದಲ್ಲಿ ನಾನೇನು ತೋರಿಸ್ತಾ ಇದ್ದೀನಿ ಆ ಬಿಸ್ನೆಸ್ ಮಾಡ್ಯೂಲಲ್ಲಿ ಬರುವಂಥ ಮಷೀನ್ ಜಸ್ಟ್ ಟೂ ಫೀಟ್ಗೆ ಒಂದೂವರೆ ಅಡಿ ಹೌದು ವೀಕ್ಷಕರೇ ಜಸ್ಟ್ ಟೂ ಫೀಟ್ಗೆ ಒನ್ ಆ್ಯಂಡ್ ಹಾಫ್ ಫೀಟ್ ಇರುವಂಥದ್ದು ಎರಡು ಅಡಿಗೆ ಒಂದೂವರೆ ಅಡಿ ಒಂದೂವರೆ ಅಡಿ ಇರುವಂತಹ ಮಷಿನ್ ಮೂಲಕ ನೀವು ಈ ಬಿಸ್ನೆಸ್ಸನ್ನು ಮಾಡ್ಬೋದು ವೀಕ್ಷಕರೇ ಅಷ್ಟು ಸುಲಭವಾಗಿ ಮಾಡಬಹುದಾದಂಥ ಬಿಸ್ನೆಸ್ ಇದಾಗಿದೆ ವೀಕ್ಷಕರೇ ಸೊ ಬೇಸಿಕಲಿ ಏನು ಸ್ಮಾರ್ಟ್ಫೋನ್ ಇರುತ್ತೆ ಇದರ ಡಿಸ್ಪ್ಲೇನ ಚೇಂಜ್ ಮಾಡುವಂಥದ್ದು ಮೇಲ್ಗಡೆ ಗ್ಲಾಸನ್ನು ಚೇಂಜ್ ಮಾಡುವಂಥದ್ದು ಟೆಂಪರ್ ಗ್ಲಾಸ್ಗಳನ್ನು ಹಾಕಿಕೊಡುವಂಥ ಬಿಸ್ನೆಸ್ಸನ್ನು ನೀವು ಇಲ್ಲಿ ಮಾಡ್ಬೋದು ವೀಕ್ಷಕರೇ ಆ್ಯಂಡ್ ಜೊತೆ ಜೊತೆಯಲ್ಲಿ ಕೆಲವೊಂದು ಆಕ್ಸೆಸರೀಸ್ಗಳನ್ನು ಕೂಡ ಇಟ್ಕೊಂಡು ಆ ಬಿಸ್ನೆಸ್ಗಳನ್ನು ಕೂಡ ನೀವು ಇಲ್ಲಿ ಮಾಡಬಹುದು ಹಾಗಾದರೆ ಈ ಬಿಸ್ನೆಸ್ ಮಾಡೋದಕ್ಕೆ ಮೇನ್ ಆಗಿ ಬೇಕಾಗುವುದು ಏನೇನು ಪ್ರತಿಯೊಂದನ್ನು ಕೂಡ ನಾನು ನೋಟ್ ಮಾಡಿದ್ದೀನಿ ಸೊ ಮೊದಲನೇದಾಗಿ ಈ ರೀತಿ ಗ್ಲಾಸ್ಗಳನ್ನು ಚೇಂಜ್ ಮಾಡೋದಕ್ಕೆ ಕಾಸ್ಟ್ ಎಷ್ಟಾಗುತ್ತೆ ಆ್ಯಂಡ್ ನೀವು ಎಷ್ಟು ಚಾರ್ಜ್ ಮಾಡ್ಬೋದು ನೋಡಿ ಯೂಶುವಲಿ ಈ ಮೇಲ್ಗಡೆ ಗ್ಲಾಸ್ ಮಾತ್ರ ಚೇಂಜ್ ಮಾಡೋದಕ್ಕೆ ಈ ಗ್ಲಾಸ್ ಹೇಳ್ತಾ ಇದ್ದೀನಿ ನಾನು ಈ ಗ್ಲಾಸ್ ಮಾತ್ರ ಚೇಂಜ್ ಮಾಡೋದಕ್ಕೆ ನಿಮಗೆ ಕೇವಲ ಟೂ ಹಂಡ್ರೆಡ್ ರುಪೀಸ್ ಹೌದು ವೀಕ್ಷಕರೆ ಇನ್ನೂರು ರೂಪಾಯಲ್ಲಿ ನೀವು ಈ ಗ್ಲಾಸ್ಗಳನ್ನು ಚೇಂಜ್ ಮಾಡ್ಬೋದು ಆ್ಯಂಡ್ ಇದಕ್ಕೆ ಚಾರ್ಜಸ್ಟ್ ಮಾಡ್ಬೋದು ಡಿಸ್ಪ್ಲೇ ಆದರೆ ನಿಮಗೆ ಎರಡು ಸಾವಿರ ಎರಡೂವರೆ ಸಾವಿರ ಮಾಡ್ತಾರೆ ಬಟ್ ಇದು ಡಿಪೆಂಡ್ಸ್ ಆಗಿರುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ ಆದರೆ ನೋಡಿ ಫಾರ್ ಎಕ್ಸಾಂಪಲ್ ಒಂದು ಹತ್ತು ಸಾವಿರದ ಮೊಬೈಲ್ ಇಟ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ ಒಂದು ಹತ್ತು ಸಾವಿರದ ಮೊಬೈಲಲ್ಲಿ ನೀವು ಡಿಸ್ಪ್ಲೇ ಹೋಯಿತು ಗ್ಲಾಸ್ಗಳು ಹೋಯಿತು ಅಂತಂತಂದರೆ ಡಿಪೆಂಡ್ಸ್ ಆಗುತ್ತೆ ಎರಡು ಒಂದೂವರೆ ಎರಡು ಸಾವಿರ ರೂಪಾಯಿ ವರ್ಗಾಗುತ್ತೆ ಹತ್ತರಿಂದ ಹದಿನೈದು ಸಾವಿರದ ಮೊಬೈಲಲ್ಲಿ ಡಿಸ್ಪ್ಲೇ ಹೋಯಿತು ಗ್ಲಾಸ್ ಹೋಯಿತು ಅಂತಂತಂದರೆ ಬೇರೆಯವ್ರ ಹೊರಗಡೆ ಗ್ಲಾಸ್ ಯಾರು ಮಾಡೋದಿಲ್ಲ ಕಂಪ್ಲಿ ಡಿಸ್ಪ್ಲೇನೇ ಹೇಳ್ತಾರೆ ಡಿಸ್ಪ್ಲೇ ಆಯಿತು ಅಂತಂತಂದರೆ ಎರಡುವರಿಂದ ಮೂರು ಸಾವಿರದವರೆಗೆ ಆಗುತ್ತೆ ಹದಿನೈದರಿಂದ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರದ ಹೋದಾಗೆ ಮೂರರಿಂದ ನಾಲ್ಕು ಐದು ಸಾವಿರದವರೆಗೆ ಹೋಗುತ್ತೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಮೇಲುಗಡೆ ಹೋದಾಗ ಅದರ ಡಿಸ್ಪ್ಲೇಗಳು ಏಳು ಎಂಟು ಸಾವಿರದವರೆಗೆ ಬರುತ್ತೆ ವೀಕ್ಷಕರೇ ಸೊ ಡಿಸ್ಪ್ಲೇ ಇರ್ಬೋದು ಗ್ಲಾಸ್ಗಳಿರ್ಬೋದು ಅದರ ಬೆಲೆಗಳ ಶ್ರೇಣಿಗೆ ತಕ್ಕಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು ಆದರೆ ಏರಿ ಗ್ಲಾಸ್ಗಳಿರ್ತಾವಲ್ಲ ಮೇಲ್ಗಡೆ ಗ್ಲಾಸ್ ಇರುತ್ತೆ ಜಸ್ಟ್ ಗ್ಲಾಸ್ ಮಾತ್ರ ಚೇಂಜ್ ಮಾಡೋದಿದ್ರೆ ನಿಮಗೆ ಅತಿ ಕಡಿಮೆ ಬೆಲೆ ಇಲ್ಲಿ ಆಗುವಂಥದ್ದು ವೀಕ್ಷಕರೇ ಹೌದು ಆ್ಯಂಡ್ ಇದು ನಿಮಗೆ ಕೇವಲ ಒಂದು ಹತ್ತು ಸಾವಿರ ರೂಪಾಯಿ ಒಳಗಡೆ ಮೊಬೈಲ್ ನೋಡ್ಕೊಳ್ಳೋಣ ಹೆಚ್ಚಿನ ಜನ ತಗೊಳ್ಳುವಂಥದ್ದು ಟೆನ್ ತೌಸಂಡ್ ಒಳಗಡೆ ಸಾಕು ಅಂತ ಹೇಳ್ತಾರೆ ಸೊ ಮೇಜರನ್ನು ತಗೊಳ್ಳೋಣ ನಾವು ಸೊ ಅಲ್ಲಿ ನಿಮಗೆ ಈ ಮೇಲ್ಗಡೆ ಗ್ಲಾಸನ್ನು ಚೇಂಜ್ ಮಾಡೋದಕ್ಕೆ ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ ಖರ್ಚಾಗುತ್ತೆ ವೀಕ್ಷಕರೇ ನೀವು ನಂಬೋದಿಲ್ಲ ಕೇವಲ ಇನ್ನೂರು ರೂಪಾಯಿ ಹೌದು ವೀಕ್ಷಕರೇ ಈ ಗ್ಲಾಸ್ ಏನು ಬರುತ್ತೆ ಇದು ನಿಮಗೆ ಕೇವಲ ಇನ್ನೂರು ರೂಪಾಯಿ ಖರ್ಚಾಗುತ್ತೆ ವೀಕ್ಷಕರೆ ನೀವೆಷ್ಟು ಚಾರ್ಜ್ ಮಾಡ್ಬೋದು ನೀವು ಆರಾಮಾಗಿ ಎಂಟುನೂರು ರೂಪಾಯಿ ಚಾರ್ಜ್ ಮಾಡ್ಬೋದು ಹೌದು ವೀಕ್ಷಕರ ಗ್ಲಾಸ್ ಮಾತ್ರ ಚೇಂಜ್ ಮಾಡಿಕೊಡ್ತೀವಿ ನೋಡಿ ಫಾರ್ ಎಕ್ಸಾಂಪಲ್ ಹೊರಗಡೆ ಡಿಸ್ಪ್ಲೇ ತೊಗೊಳಕ್ಕೆ ಹೋದರೆ ಎರಡು ಸಾವಿರ ರೂಪಾಯಿ ಬೇಕು ಒಂದುವರೆ ಸಾವಿರ ರೂಪಾಯಿ ಬೇಕು ಬೇಡ ನಮ್ಗೆ ಅರ್ಧ ಕೊಡಿ ಏಳೂರೈವತ್ತು ಎಂಟುನೂರು ರೂಪಾಯಿ ಕೊಡಿ ಅಂತಂದರೂ ಕೂಡ ಪರ್ ಗ್ಲಾಸ್ ನೀವು ಆರಾಮವಾಗಿ ಆರುನೂರು ರೂಪಾಯಿ ವರೆಗೂ ಕೂಡ ಲಾಭವನ್ನು ಗಳಿಸ್ಬೋದು ವೀಕ್ಷಕರೇ ಇನ್ನು ಡಿಸ್ಪ್ಲೇನೇ ಹೋಗಿದ್ದಿದ್ರೆ ಅಬ್ವಿಯಸ್ಲಿ ಡಿಸ್ಪ್ಲೇ ಕೂಡ ನೀವು ಆರಾಮವಾಗಿ ಚೇಂಜಸನ್ನು ಮಾಡ್ಬೋದು ಅದಕ್ಕೆ ತಕ್ಕಾದಂತಹ ಟ್ರೈನಿಂಗ್ ಬೇಕಾಗುತ್ತೆ ಡೆಫಿನೆಟ್ಲಿ ಈಸಿಯಾಗಿ ನೀವು ಇಲ್ಲಿ ಮಾಡ್ಬೋದು ವೀಕ್ಷಕರೇ ಇವನ್ ವೀಡಿಯೋಸ್ಗಳ ಮೂಲಕ ಕೂಡ ತುಂಬ ಜನ ಇದನ್ನು ಕಲ್ತ್ಕೊಂಡಿದ್ದಾರೆ ಮಾಡ್ಬೋದು ಇನ್ನೊಂದು ವಿಚಾರ ಹೇಳ್ತೀನಿ ಇಂದಿನ ವೀಡಿಯೋದಲ್ಲಿ ನಾನು ಯಾವ ಡೀಲರ್ಗಳನ್ನು ಇದನ್ನು ಕೊಡ್ತಾ ಇದ್ದೀನಿ ಇದನ್ನು ನಾನು ಸ್ವಂತ ಓನ್ ಆಗಿ ಹುಡುಕಿ ತೆಗೆದಿರುವಂಥದ್ದು ಸೊ ಆದ್ದರಿಂದ ನಾನು ನಿಮಗೆ ಹೇಳುವಂಥದ್ದು ಈ ರೀತಿ ಡೀಲರ್ಗಳ ಜೊತೆ ನೀವು ಡೀಲ್ ಮಾಡೋ ಸಮಯದಲ್ಲಿ ದಯವಿಟ್ಟು ಕ್ರಾಸ್ ವೆರಿಫಿಕೇಷನನ್ನು ಮಾಡ್ಕೊಳ್ಳಿ ವೀಕ್ಷಕರೇ ಕ್ಯಾಶ್ ಆನ್ ಡೆಲಿವರಿ ಇರಲಿ ನಿಮ್ಮ ಮನೆಗೆ ಆ ವಸ್ತುಗಳನ್ನು ಅವರು ಮೂಡಿಸ್ಲಿ ಯಾಕಂತಂದರೆ ಹೆಚ್ಚಿನ ಏನು ಮಷಿನರಿಗಳು ಬರುವಂಥದ್ದು ಡೆಲ್ಲಿಯಿಂದ ಓಕೆನಾ ನಾನೇನು ಡೆಲ್ಲಿಗೆ ಹೋಗಿಲ್ಲ ನಾನೇನು ಮಾಡಿದ್ದೀನಿ ಅಂತಂದರೆ ನೆಟ್ಟಲ್ಲಿ ಈ ಥರ ಒಂದು ಮಾಹಿತಿಯನ್ನು ಹುಡುಕಿ ತೆಗೆದಿದ್ದೀನಿ ನೆಟ್ಟಿಂದ ಇಂಟರ್ನೆಟ್ಟಿಂದ ಆ ಸಪ್ಲೈಯರ್ಸ್ಗಳನ್ನು ಹುಡುಕಿ ತೆಗೆದಿದ್ದೀನಿ ಸೊ ಆದ್ದರಿಂದ ನಾನು ಜಸ್ಟ್ ಮಾಡಿರೋದ್ರಿಂದ ಕ್ರಾಸ್ ವೆರಿಫಿಕೇಶನ್ ಜೊತೆ ಮಾತಾಡಬೇಕಾಗತ್ತೆ ಆದರೆ ನೀವು ಬೇಕಾದ್ರೆ ಡೆಲ್ಲಿ ಹೋಗಿ ಬಂದ್ರು ತೊಂದ್ರೆ ಇಲ್ಲ ನೀವು ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಂಡು ನೆಟ್ ಅಲ್ಲಿ ಇಂಡಿಯಾ ಮಾರ್ಟ್ ಅಲ್ಲಿ ಅಲ್ಲೆಲ್ಲ ಯಾವ್ಯಾವ್ದು ಅವೈಲೇಬಲ್ ಇರ್ತಾರೆ ಅವರ ಡೀಟೇಲ್ಸ್ ಅನ್ನ ಕೊಟ್ಟಿರ್ತೀನಿ ಬಟ್ ಅವ್ರ ಹತ್ರನೇ ತಗೊಳ್ಬೇಕು ಅಂತ ಇಲ್ಲ ನಿಮ್ಗೆ ಯಾರಾದರೂ ಗೊತ್ತಿದ್ರೆ ಓಕೆ ಸೊ ಈ ಬಿಸ್ನೆಸ್ ಐಡಿಯಾ ಅಂತೂ ನಾನು ಕೊಟ್ಟಿದ್ದೀನಲ್ಲ ಸೊ ನಿಮ್ಗೆ ಯಾರಾದರೂ ಗೊತ್ತಿದ್ರು ಡೆಫಿನೆಟ್ಲಿ ಹತ್ರ ನೀವು ಈ ಮಷಿನ್ಗಳನ್ನು ಪರ್ಚೇಸ್ ಮಾಡ್ಬೋದು ಅಥವಾ ಇಂಡಿಯಾ ಮಾರ್ಟಲ್ಲಿ ಹುಡುಕ್ಬಿಟ್ಟು ನಮ್ಗೆ ಹತ್ತಿರ ಯಾರು ಇದ್ದಾರೆ ನಾನು ಕೊಟ್ಟಿರುವಂಥದ್ದು ಆಲ್ಮೋಸ್ಟ್ ಈ ಕಡೆ ಲೈಕ್ ಚೆನ್ನೈ ತಮಿಳ್ನಾಡು ಡೆಲ್ಲಿ ಈ ಕಡೆ ಮುಂಬೈ ಎಲ್ಲ ಕಡೆಯಿಂದನೂ ಕೊಟ್ಟಿರ್ತೀನಿ ಡೀಟೇಲ್ಸನ್ನು ಕೊಟ್ಟಿರ್ತೀನಿ ಈ ಮಷಿನ್ಸ್ ಯಾರ್ಯಾರು ಸಪ್ಲೈ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸೊ ಇನ್ನು ಕಮ್ಮಿ ರೇಟಿಗೆ ಸಿಗ್ತಾ ಇದೆ ಹತ್ತಿರದಲ್ಲಿ ಸಿಗ್ತಾ ಇದೆ ಅಂತಂದರೆ ಡೆಫಿನೆಟ್ಲಿ ಅವರಿಂದನೂ ಕೂಡ ನೀವು ಈ ರೀತಿ ಪರ್ಚೇಸಸನ್ನು ಮಾಡ್ಬೋದು ವೀಕ್ಷಕರೇ ಸೊ ನಿಮ್ಮ ಕನ್ವೀನಿಯನ್ಸ್ಗೆ ಅಗತ್ಯವಾಗಿ ನೀವು ಬೈಯನ್ನು ಮಾಡ್ಬೋದು ವೀಕ್ಷಕರೆ ಆ್ಯಂಡ್ ಈಗ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಎಷ್ಟು ಲಾಭ ಗಳಿಸ್ಬೋದು ವೀಕ್ಷಕರೇ ಒಂದು ಸಿಟಿಯಲ್ಲಿದ್ದೀರಾ ಅಂತಂತಂದರೆ ಪ್ರತಿದಿನ ಏನಿಲ್ಲ ಅಂದರೂ ಕೂಡ ನಾಲ್ಕರಿಂದ ಐದು ಮೊಬೈಲ್ಗಳು ಮಿನಿಮಮ್ ಅಂತೂ ಬಂದೇ ಬರುತ್ತೆ ವೀಕ್ಷಕರೇ ಸೊ ಹತ್ತಿರ ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ಲಾಭ ಮಾಡ್ಬೋದು ಇನ್ನು ಸಿಟಿ ಹಳ್ಳಿಗಳಲ್ಲಿ ಟ್ಯಾಟು ಸಿಟೀಸಲ್ಲಿ ಇದ್ದೀರಾ ಅಂತಂತಂದರೆ ಡೆಫಿನೆಟ್ಲಿ ಅಲ್ಲೂ ಕೂಡ ಅಟ್ಲೀಸ್ಟ್ ದಿನಕ್ಕೊಂದು ಎರಡು ಮೊಬೈಲ್ ಅಂದರೂ ಮೊಬೈಲ್ ಬಂದರೂ ಕೂಡ ನೀವು ಆರಾಮಾಗಿ ಒಂದರಿಂದ ಒಂದೂವರೆ ಸಾವಿರದವರೆಗೆ ಆದಾಯ ಅಂತೂ ಇಲ್ಲಿ ಗಳಿಸ್ಬೋದು ವೀಕ್ಷಕರೇ ಇನ್ನು ಈ ಪ್ರೊಸೆಸನ್ನು ಮಾಡಬೇಕೆ ಟೈಮ್ ವೆಸ್ಟ್ ತಗೊಳುತ್ತೆ ಒಂದು ಮೊಬೈಲನ್ನು ನಾವು ರೆಡಿ ಮಾಡಬೇಕು ಅಂತಂದರೆ ಟೈಮ್ ವೆಸ್ಟ್ ತಗೊಳುತ್ತೆ ಕಸ್ಟಮರ್ನ ವೇಟ್ ಮಾಡಿಸ್ಬೇಕಾಗತ್ತಾ ಇಲ್ಲ ವೀಕ್ಷಕರೇ ಇನ್ನು ಈ ಗ್ಲಾಸ್ ಇರ್ತಾವಲ್ಲ ಈ ಗ್ಲಾಸನ್ನು ರಿಮೂವ್ ಮಾಡೋದಕ್ಕೆ ನಿಮಗೆ ಒಂದು ಆರಾಮಾಗಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಹತ್ತು ನಿಮಿಷದಿರುತ್ತೆ ಆ್ಯಂಡ್ ಜೊತೆಯಲ್ಲಿ ಇದನ್ನು ರೀಪ್ಲೇಸ್ ಮಾಡೋದಕ್ಕೆ ಏನು ಮಷಿನ್ ಇರುತ್ತೆ ಅದರಲ್ಲಿ ರೀಪ್ಲೇಸ್ ಮಾಡೋದಕ್ಕೆ ನಿಮಗೆ ಆರಾಮಾಗಿ ಒಂದರಿಂದ ಎರಡು ನಿಮಿಷದಲ್ಲಿ ಮಾಡಿಕೊಡತ್ತೆ ವೀಕ್ಷಕರೇ ಜೊತೆಯಲ್ಲಿ ನೀವು ಟೆಂಪರ್ ಗ್ಲಾಸ್ ಹಾಕ್ತಾ ಇದ್ದೀರ ಬಬಲ್ ರಿಮೂವರ್ ಏನಿರುತ್ತೆ ಅದನ್ನೂ ಕೂಡ ಇದೇ ಮಷಿನ್ ಮೂಲಕ ಮಾಡ್ಬೋದು ವೀಕ್ಷಕರೇ ಟೆಂಪರ್ ಗ್ಲಾಸ್ ಹಾಕಿದಾಗ ಎಲ್ಲೆಲ್ಲ ಬಬಲ್ಸ್ ಬರುತ್ತೆ ಗೊತ್ತಾ ಸೊ ಆ ಬಬಲ್ಸ್ಗಳನ್ನು ಕೂಡ ಇದೇ ಮಷೀನಲ್ಲಿ ಮಾಡಬಹುದು ಸೊ ಈ ಮಷೀನಲ್ಲಿ ನೀವು ಸ್ಕ್ರೀನ್ ರಿಪ್ಲೇಸ್ಮೆಂಟ್ ಮಾಡ್ಬೋದು ಗ್ಲಾಸ್ ರಿಪ್ಲೇಸ್ಮೆಂಟ್ ಮಾಡ್ಬೋದು ಬಬಲ್ ರಿಮೂವ್ ಮಾಡ್ಬೋದು ಜಸ್ಟ್ ಒನ್ ಮಷೀನಿಂದ ನೀವು ಮೂರು ಕೆಲಸಗಳನ್ನು ಇಲ್ಲಿ ಮಾಡ್ಬೋದು ವೀಕ್ಷಕರೇ ಸೊ ಆರಾಮಾಗಿ ಮಾಡ್ಬೋದು ಅಂತ ಹೇಳ್ತೀನಿ ಜೊತೆಯಲ್ಲಿ ಲಾಭ ಕೂಡ ತುಂಬ ಚೆನ್ನಾಗಿದೆ ಬೇಡಿಕೆ ಕೂಡ ತುಂಬ ಚೆನ್ನಾಗಿದೆ ಎಷ್ಟು ಮೊಬೈಲ್ಸ್ಗಳು ಸೇಲ್ ಆಗ್ತಾ ಇರುತ್ತೆ ನಿಮಗೆ ಗೊತ್ತಲ್ವಾ ಎಷ್ಟು ಮೊಬೈಲ್ಗಳು ಹೊಡೆದೋಗಿರುತ್ತೆ ನಿಮ್ಮ ಅಕ್ಕಪಕ್ಕದಲ್ಲಿ ಎಷ್ಟು ಜನರ ಕೈಯಲ್ಲಿ ಹೊಡೆದೋಗಿರೋ ಮೊಬೈಲ್ ಇರುತ್ತೆ ಸೊ ಅವರು ಡೆಫಿನೆಟ್ಲಿ ಹೋಗಿ ಕೇಳಿರ್ತಾರೆ ಸೊ ಇದು ಗ್ಲಾಸ್ ಮಾತ್ರ ಚೇಂಜ್ ಮಾಡ್ಬೋದಾ ಅಂತ ಹೇಳ್ಬಿಟ್ಟು ಬಟ್ ಹೆಚ್ಚಿನ ಜನ ಇಲ್ಲ ಗ್ಲಾಸ್ ಚೇಂಜ್ ಮಾಡೋಕ್ಕಾಗಲ್ಲ ಡಿಸ್ಪ್ಲೇನೇ ಚೇಂಜ್ ಮಾಡಬೇಕು ಅಂತ ಹೇಳಿರ್ತಾರೆ ಬಟ್ ಹಾಗಿಲ್ಲ ನೀವು ಒಂದು ಒಳ್ಳೆ ಸೊಲ್ಯೂಷನನ್ನು ಜನರಿಗೆ ಕೊಡ್ಬೋದು ಗ್ಲಾಸ್ ಮಾತ್ರ ಚೇಂಜ್ ಮಾಡ್ಬೋದು ಗುರು ಅಂತ ಹೇಳ್ಬೋದು ಸಾವಿರಾರು ರೂಪಾಯಿ ಹಾಕೋಬೋದು ಏಳ್ನೂರ ಎಂಟುನೂರು ರೂಪಾಯಿ ಖರ್ಚು ಮಾಡೋಕ್ಕೆ ಡೆಫಿನೆಟ್ಲಿ ಜನ ರೆಡಿ ಇರ್ತಾರೆ ನಿಮಗೆ ಬೀಳ್ತಾ ಇರುವಂಥದ್ದು ಕೇವಲ ಇನ್ನೂರು ರೂಪಾಯಿ ಅಂದಮೇಲೆ ಎಂತ ಒಳ್ಳೆ ಆದಾಯ ಗಳಿಸ್ಬೋದು ತಾನೆ ಸೊ ಏನಂತಂದ್ರೆ ಇದಕ್ಕೆ ಮಾರ್ಕೆಟಿಂಗ್ ಮಾಡೋ ಅಗತ್ಯನೇ ಇಲ್ಲ ಜನನೇ ಉಡ್ಕೊಂಡ್ ಬರ್ತಾರೆ ಅಂಡ್ ನೀವೇ ಬೇಕಾದ್ರೆ ನಾಲ್ಕಾರು ಮೊಬೈಲ್ ಶಾಪ್ ಗಳನ್ನ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ನಾವು ಈ ತರ ಮಾಡ್ಕೊಡ್ತೀವಿ ನೀವು ಜಸ್ಟ್ ನಮಗೆ ತಂದ್ಕೊಡಿ ಅಂತ ಬೇಕಾದ್ರೂ ಕೂಡ ನೀವು ಅವರಿಂದ ಸೈಡ್ ಅನ್ನು ಕೂಡ ಇಲ್ಲಿ ಮಾಡ್ಕೊಬೋದು ಹೇಗೋ ಮೊಬೈಲ್ ಬಂದಿರುತ್ತೆ ಡಿಸ್ಪ್ಲೇ ಬದಲು ಗ್ಲಾಸ್ ಚೇಂಜ್ ಮಾಡ್ಕೊಡ್ತೀನಿ ನೀವು ಬೇಕಾದರೆ ಎಷ್ಟು ಇಷ್ಟು ಒಂದು ಏಳ್ನೂರ ಎಂಟುನೂರು ರೂಪಾಯಿ ಚಾರ್ಜ್ ಮಾಡ್ಕೊಳ್ಳಿ ನಾನು ಒಂದು ಐದುನೂರು ರೂಪಾಯಿ ಕೊಡಿ ಈ ರೀತಿಯೂ ಕೂಡ ನೀವು ಸೈಡ್ ಬಿಸ್ನೆಸ್ಸನ್ನು ಕೂಡ ಇಲ್ಲಿ ಮಾಡ್ಬೋದು ವೀಕ್ಷಕರೇ ನೋಡಿದ್ರ ಎಷ್ಟು ಒಂದು ಒಳ್ಳೆ ಐಡಿಯಾ ಅಂತ ಹೇಳ್ತೀನಿ ಸೊ ಚಿಕ್ಕದಾದಂಥ ಒಂದು ಮಷೀನಿಂದ ಯಾರು ಬೇಕಾದರೂ ಕೂಡ ಒಂದು ಒಳ್ಳೆ ಬಿಸ್ನೆಸ್ಸನ್ನು ಇಲ್ಲಿ ಮಾಡ್ಬೋದು ವೀಕ್ಷಕರೇ ಒಳ್ಳೆಯ ಲಾಭ ಇದೆ ಜೊತೆಯಲ್ಲಿ ಒಳ್ಳೆ ಆಪರ್ಚುನಿಟಿ ಇದೆ ಹೌದು ತುಂಬ ಮೊಬೈಲ್ಗಳು ಬರ್ತಾ ಇದೆ ಬೇಡಿಕೆ ಇರೋದರಿಂದ ಡೆಫಿನೆಟ್ಲಿ ಈ ಬಿಸ್ನೆಸ್ ಅನ್ನು ಕೂಡ ನೀವು ಇಲ್ಲಿ ಮಾಡ್ಬೋದು ವೀಕ್ಷಕರೇ ಡಿಸ್ಕ್ರಿಪ್ಷನ್ ಪರ್ಸ್ ಕಮೆಂಟ್ಸಲ್ಲಿ ಈ ರೀತಿ ಮಷಿನ್ಗಳು ಎಲ್ಲೆಲ್ಲಿ ಸಿಗುತ್ತೆ ಯೂಜ್ವಲಿ ಇಂಡಿಯಾ ಮಾಡ್ಸಲ್ಲಿ ಸಿಗುತ್ತೆ ಇಂಡಿಯಾ ಮಾರ್ಟ್ಸಿಂದಲೇ ನಾನೇನು ಮಾಡ್ತೀನಿ ಅಂತಂದರೆ ಬೇರೆ ಬೇರೆ ಸಪ್ಲೈಯರ್ಗಳನ್ನು ಡೀಟೇಲ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಪಸ್ ಕಮೆಂಟ್ಸಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ನೀವು ಅದನ್ನು ಚೆಕ್ ಮಾಡ್ಕೊಬೋದು ಜೊತೆಯಲ್ಲಿ ಯೂಟ್ಯೂಬಲ್ಲಿ ಈ ಥರ ವೀಡಿಯೋಸ್ಗಳಿರ್ತವೆ ಹೇಗೆ ಓನ್ಲಿ ಗ್ಲಾಸ್ ಮಾತ್ರ ಚೇಂಜ್ ಮಾಡ್ಬೋದು ಹೇಗೆ ಡಿಸ್ಪ್ಲೇ ಚೇಂಜ್ ಮಾಡುವಂಥದ್ದು ಬೇರೆ ಬೇರೆ ಆಪ್ಷನ್ಸ್ಗಳಿದೆ ಅದು ಲಿಂಕನ್ನು ಕೊಟ್ಟಿರ್ತೀನಿ ಇದು ಮಾಡೋದಕ್ಕೆ ಹೇಗೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಜೊತೆಯಲ್ಲಿ ಯಾರ್ಯಾರು ಮಷಿನ್ ಸಪ್ಲೈಯರ್ಗಳಿರ್ತಾರಲ್ಲ ಅವರು ನಿಮಗೆ ಟ್ರೈನಿಂಗ್ ಕೂಡ ಇಲ್ಲಿ ಕೊಡ್ತಾರೆ ವೀಕ್ಷಕರೇ ಡೆಫಿನೆಟ್ಲಿ ಟ್ರೈನಿಂಗ್ ಅಂತೂ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ಬೋದು ಮತ್ತು ಇಲ್ಲಿ ಈ ಮಷಿನ್ಗಳಿಗೆ ಬೆಲೆಗಳೆಷ್ಟಾಗುತ್ತೆ ಫೈನಲ್ ಆಗಿ ನಾನು ಆಲ್ರೆಡಿ ಹೇಳಿದ್ದೀನಿ ಎಂಬತ್ತು ಸಾವಿರದಿಂದ ಅರವತ್ತು ಎಂಬತ್ತು ಒಂದು ಲಕ್ಷ ಒಂದೂವರೆ ಲಕ್ಷದವರೆಗೂ ಕೂಡ ಈ ರೀತಿ ಮಷೀನರ್ ಮಷಿನ್ಗಳು ನಿಮಗೆ ಅವೈಲೇಬಲ್ ಇರುತ್ತೆ ವೀಕ್ಷಕರೇ ಕಾಮನ್ ಆಗಿ ಎಂಬತ್ತು ಸಾವಿರದಲ್ಲಿ ನಿಮಗೆ ಒಂದು ಒಳ್ಳೆ ಮಷಿನ್ಗಳು ಸಿಗುತ್ತೆ ಅಂತ ಹೇಳ್ಬೋದು ಯೂಶಲಿ ಈ ರೀತಿ ಮಷಿನ್ಗಳಿಗೆ ಮೂರು ವರ್ಷದ ವಾರಂಟಿ ಇದ್ದೇ ಇರುತ್ತೆ ವೀಕ್ಷಕರೇ ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ ಯಾರಾದರೂ ನಿಮಗೆ ಒಂದು ವರ್ಷ ವಾರಂಟಿ ಕೊಡ್ತೀವಿ ಎರಡು ವರ್ಷ ವಾರಂಟಿ ಕೊಡ್ತೀವಿ ಅಂತಂದರೆ ಮೂರು ವರ್ಷ ವಾರಂಟಿ ಕೊಡೋರು ಕೂಡ ಇದ್ದಾರೆ ವೀಕ್ಷಕರೇ ನಾನೇ ನಂಬರ್ ಕೊಟ್ಟಿರ್ತೀನಿ ಅವರು ನಿಮಗೆ ಡೆಫಿನೆಟ್ಲಿ ಮೂರು ವರ್ಷ ವಾರಂಟಿ ಕೊಡ್ತಾರೆ ಟ್ರೈನಿಂಗ್ ಕೊಡ್ತಾರೆ ಬಟ್ ಆದರೆ ಡೆಲ್ಲಿ ಬೇಸ್ಡ್ ಆಗಿರುತ್ತೆ ನಿಮಗೆ ಡೆಲ್ಲಿ ಎಲ್ಲ ಬೇಡ ಅಂತಂದರೆ ಲೋಕಲ್ ಆಗೂ ಕೂಡ ನೀವು ಇಂಡಿಯಾ ಮಾರ್ಟಲ್ಲಿ ಸರ್ಚ್ ಮಾಡ್ಬೋದು ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು ಆ್ಯಂಡ್ ತುಂಬ ಜನ ಇದನ್ನು ಆ್ಯಸ್ ಅ ಪಾರ್ಟ್ ಟೈಮ್ ಆಗಿ ಕೂಡ ಮಾಡ್ಬೋದು ಫಾರ್ ಎಕ್ಸಾಂಪಲ್ ನಿಮ್ದು ಆಲ್ರೆಡಿ ಒಂದು ಅಂಗಡಿ ಇದೆ ಓಕೆ ಅದ್ರ ಜೊತೇಲಿ ಇದನ್ನು ಕೂಡ ಆ್ಯಡ್ ಮಾಡ್ಕೊಬೇಕಂತಂದ್ರೆ ಆ್ಯಡ್ ಮಾಡ್ಕೋಬೋದು ಅಥವಾ ಬೆಳಗ್ಗೆಯಿಂದ ಸಂಜೆ ತನಕ ಮಧ್ಯಾಹ್ನ ತನಕ ನೀವು ಕಾಲೇಜ್ಗೆ ಹೋಗ್ತೀರಾ ಅಥವಾ ಏನಕ್ಕೂ ಕೆಲಸಕ್ಕೆ ಹೋಗ್ತೀರಾ ಮಧ್ಯಾಹ್ನ ಮೇಲೆ ಫ್ರೀ ಇರ್ತೀರಂತಂದರೆ ನಿಮ್ಮ ಮನೆಯಲ್ಲಿ ಕೂಡ ನೀವು ಹಾಕಿ ಇಟ್ಕೊ ಮೆಷಿನ್ ಇಟ್ಕೊಂಡ್ಬಿಟ್ಟು ಒಂದು ಬೋರ್ಡ್ ಹಾಕ್ಬಿಟ್ಟು ನಾವು ಈ ರೀತಿ ಡಿಸ್ಪ್ಲೇ ಇದನ್ನು ಚೇಂಜ್ ಮಾಡ್ಕೊಡ್ತೀವಿ ಅಂತ ಒಂದು ಬೋರ್ಡ್ ಹಾಕ್ಕೊಂಡು ಆ ರೀತಿ ಬಿಸ್ನೆಸ್ ಕೂಡ ನೀವು ಇಲ್ಲಿ ಮಾಡ್ಬೋದು ವೀಕ್ಷಕರ ಆ್ಯಸ್ ಅ ಪಾರ್ಟ್ ಟೈಮ್ ಆಗು ಕೂಡ ಮಾಡ್ಬೋದು ಎಸ್ಪೆಷಲಿ ನಾನು ರೆಕಮೆಂಡ್ ಮಾಡೋದು ಯಾರು ಅಂಗಡಿ ಇದೆ ಆಲ್ರೆಡಿ ಆಲ್ರೆಡಿ ಅಂಗಡಿ ಇದೆ ಅವ್ರು ಈ ಥರ ಒಂದು ಮಷಿನ್ ಇಟ್ಕೊಂಡ್ಬಿಟ್ರೆ ಈಸಿಯಾಗಿ ಒಂದು ಯಾರೋ ಬಂದರು ಒಂದು ಅರ್ಧ ಗಂಟೆಲಿ ನಲ್ಲೇ ಕುಡಿಸ್ಬಿಟ್ಟು ಅರ್ಧ ಗಂಟೆಯಲ್ಲಿ ನೀವು ಆರಾಮಾಗಿ ಆರ್ನೂರಿಂದ ಏಳ್ನೂರು ರೂಪಾಯಿವರೆಗೂ ಕೂಡ ದುಡಿಬೋದು ವೀಕ್ಷಕರು ದಿನದಲ್ಲಿ ಒಂದು ಎರಡು ಮೂರು ಜನ ಬಂದರೂ ಕೂಡ ಆರಾಮಾಗಿ ಎರಡರಿಂದ ಮೂರು ಸಾವಿರದ ಲಾಭ ಅಂತು ಇಲ್ಲಿ ಆಗುತ್ತೆ ವೀಕ್ಷಕರೆ ಸರ್ ನೋಡಿದ್ರಲ್ಲ ಇಷ್ಟೊಂದು ಒಳ್ಳೆ ಬಿಸ್ನೆಸ್ ಆಪರ್ಚುನಿಟಿ ತೊಗೊಂಬಂದಿದ್ದೀನಿ ಇದೇ ರೀತಿಯಲ್ಲಿ ಒಳ್ಳೊಳ್ಳೆ ಬಿಸ್ನೆಸ್ಗಳನ್ನು ಹುಡುಕಿ ತೆಗಿಬೇಕು ಅಂತಂತಂದರೆ ಡೆಫಿನೆಟ್ಲಿ ಕಮೆಂಟ್ ಸೆಕ್ಷನ್ಗೆ ಹೋಗ್ಬಿಟ್ಟು ಕಮೆಂಟ್ ಮಾಡಿ ಇನ್ನೂ ಬೇರೆ ಬೇರೆ ಬಿಸ್ನೆಸ್ ಬೇಕು ಅಥವಾ ನಿಮ್ಮ ಮೈಂಡಲ್ಲಿ ಯಾವ್ದು ಬಿಸ್ನೆಸ್ ಇದೆಯಾ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕಾ ನಿಮಗೆ ಅದನ್ನು ಕೂಡ ನಿಮ್ಮ ನಿಮಗೆ ಮಾಡಿಕೊಡ್ತೀನಿ ಕಮೆಂಟ್ ಸೆಕ್ಷನ್ಗೆ ಹೋಗ್ಬಿಟ್ಟು ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಆಗಿ ಈ ವಿಡಿಯೋ ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೆ ಸರ್ ನೋಡಿದ್ರಲ್ಲ ನಿಮಗೋಸ್ಕರಷ್ಟು ಉತ್ತಮವಾದ ಬಿಸ್ನೆಸ್ ಆಪರ್ಚುನಿಟಿನ ತಗೊಂಡಿದ್ದೀನಿ ಸೊ ವಿಡಿಯೋ ಆದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ ಏನೇ ಆದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು ಯಾಕಂದ್ರೆ ಕನ್ನಡಿಗರೇ ಕನ್ನಡಿಗರು ಬಿಡಿಸ್ಬೇಕು ನಮಸ್ಕಾರ